ಸ್ಕ್ರೀನಿಂಗ್ ಸಮಸ್ಯೆ ಸಮಯ ಮೂರು ದಿವಸದಿಂದಲೂ ಬಿಡುಗಡೆ ನಡೀತಾ ಇದೆ, ಯಾವ ಹಂತದಲ್ಲಿದೆ, ಏನಾಗ್ತಿದೆ? ಸುಮಾರು 170 ಸೀಟ್ ಅಷ್ಟು ಈಗಾಗಲೇ ಚರ್ಚೆ ಆಗಿದೆ. ಇನ್ನೊಂದು 50 ಸೀಟು ಇದೆ. ನಾವು ಚರ್ಚೆ ಮಾಡಿಬಿಟ್ಟು ನಮ್ಮ ಅಭಿಪ್ರಾಯನ ಸೆಂಟ್ರಲ್ ಎಲೆಕ್ಷನ್ ಕಮಿಟಿಗೆ ಕಳಿಸ್ಕೊಡ್ತೀವಿ. ಭಾಳ ಒಮ್ಮತದ ತೀರ್ಮಾನ ಆಗ್ತಾ ಇದೆ. ಎಲ್ಲೂ ಯಾವ ಥರದ ಗೊಂದು ಕೂಡ ಇಲ್ಲ. ಸೊ ಭಾಳ ಸುಗಮವಾಗಿ ಎಲ್ಲ ಒಮ್ಮತದ ಅಭಿಪ್ರಾಯಗಳು ಆಗ್ತಾ ಇದೆ. ಖಂಡಿತ, ಇನ್ನ ನಾನು ನಾಳೆಯಿಂದ ಇನ್ನ ಹಿನ್ನೆಲೆಯಲ್ಲಿ ಯಾರನ್ನ ಕರೆಸಬೇಕು ಎಲ್ಲ ಕರೆಸಿ ಕೆಲವು ಕ್ಯಾಂಡಿಡೇಟ್ಸ್ನ ಸುಮಾರು ಒಂದು 50-60 ಕಡೆ ಕೆಲವು ಡಿಸ್ಟಿಕ್ಸ್ ಅಲ್ಲಿ ಕೆಲವು ಕ್ಷೇತ್ರಗಳಲ್ಲಿ ಕರೆಸ್ಬಿಟ್ಟು ಎಲ್ಲೆಲ್ಲಿ ಡಿಫ್ರೆನ್ಸಸ್ ಒಪಿನಿಯನ್ ಇದೆ. ಈಗ ತಾನೇ ನಾನು ನಮ್ಮ ಚಿಕ್ಕಮಗಳೂರವ್ರಿಗೆ ಹೇಳಿದೆ, ಸಾಯಂಕಾಲ ಚಿಕ್ಕಮಗಳೂರು ಹತ್ರ ನಾನು ಮಾತಾಡ್ತೀನಿ ಅಂತ. ಹಂಗೆ ಎಲ್ಲ ಕಡೆನೂ ಒಂದು ಒಮ್ಮತದ ಆಸೆ ಎಲ್ಲರಿಗೂ ಕೂಡ. ಕಾಂಗ್ರೆಸ್ಸು ಗೆಲ್ತದೆ, BJP ಸೋಸಲೇಬೇಕು ಅಂತ ಎಲ್ಲರೂ ಕೂಡ ಪಣ ತಟ್ಟಿದ್ದಾರೆ. ಆ ಹಿನ್ನೆಲೆಯಲ್ಲಿ ಎಲ್ಲ ಹಾಕಿರೋಂಥ ಅಭ್ಯರ್ಥಿಗಳನ್ನ ಕರೆಸಿ ಒಂದು ಒಮ್ಮತ ಮಾಡಬೇಕಾದ್ದು ನಮ್ಮ ಡ್ಯೂಟಿ. ಎಲ್ಲೆಲ್ಲಿ ಕರೆಸಿ ಮಾಡೋಕ್ಕೆ ಸಾಧ್ಯನೋ ಅದನ್ನೆಲ್ಲ ನಾವು ಮಾಡ್ತಾ ಇದ್ದೀವಿ. ಅವೆಲ್ಲ ನಾನು ಏನು ತೀರ್ಮಾನ, ಯಾರು ತೀರ್ಮಾನ ಏನು ಅಂತ ಏನು ಹೇಳಿಲ್ಲ. ಇಡೀ ನಾವು ಒಟ್ಟಾರೆ ರಾಜ್ಯದ ಪರಿಸ್ಥಿತಿ, ನಾವು ಗೆಲ್ಲೋದು ಮುಖ್ಯ, ನಮಗೆ ವ್ಯಕ್ತಿಗಳು ಮುಖ್ಯ ಅಲ್ಲ, ನಮಗೆ ಗೆಲ್ಲೋ ಅಭ್ಯರ್ಥಿ ಮುಖ್ಯ. ಆ ದೃಷ್ಟಿಯಿಂದ ನಾವು ಮಾಡ್ತೀವಿ. ಜೊತೆಗೆ ಸಾಮಾಜಿಕ ನ್ಯಾಯ ಕೂಡ ನಾವು ಗಮನದಲ್ಲಿ ಇಟ್ಕೊಳ್ತೀವಿ. ಸಾಮಾಜಿಕ ನ್ಯಾಯನೂ ಇಂಪಾರ್ಟೆಂಟು, ನಮ್ಮ ಗೆಲ್ಲೋದು ಇಂಪಾರ್ಟೆಂಟು, ನಮ್ಮ ಪಕ್ಷಕ್ಕೆ ನಮ್ಮ ಬದ್ಧತೆ ಇರೋರು ಭಾಳ ಇಂಪಾರ್ಟೆಂಟು. ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ನಾವು ತೀರ್ಮಾನ ಮಾಡ್ತೀವಿ.